ಎಳೆ ವಯಸ್ಸಿನಲ್ಲ ಇಂಥದ್ದಾಗಬೇಕು ನಾನು ಅನ್ನುವಂತಹ ಹಠವನ್ನು ಹಿಡಿದು ಆಸೆಯನ್ನು ಇಟ್ಕೊಂಡು ಕನಸನ್ನು ಇಟ್ಕೊಂಡು ಓದಿದ್ದೇ ಆದರೆ ಖಂಡಿತವಾಗೂ ನಮ್ಮ ಗುರಿಯನ್ನು ನಾವು ತಲುಪೇ ತಲುಪ್ತೀವಿ. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರೇ ಆಗಿದ್ದರೆ ಅಯ್ಯೋ ನಮಗೆ ಹುಟ್ಟುವಂಥ ಕೂಸು ಕೂಡ ಮಗುವು ಕೂಡ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಪಡೀಲಿ ಅಂತ ಯೋಚನೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ವೆಂಕಟೇಶ್ ಕೆಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು 2ನೇ PUC ಗೆ ಸಂಬಂಧಪಟ್ಟ ಹಾಗೆ ಕವಯಿತ್ರಿ ಲೇಖಕಿ ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥ ಗದ್ಯ ಕಥನವನ್ನು ಕುರಿತು ಮಾತನಾಡ್ತಾ ಇದ್ದೆ. ಕಳೆದ ತರಗತಿಯಲ್ಲಿ ಅವರ ಬದುಕಿನ ಅನುಭವದಲ್ಲೇ ಉಂಟಾದಂತಹ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ. ಅವರ ಪತಿ ಕೀರ್ತಿಗೆ ಕಿಡ್ನಿ ಸ್ಟೋನ್ ಆಗಿದ್ದಾಗ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅಂತೇಳಿ ಹುಡುಕಿ ಸಂಶೋಧನೆ ಮಾಡೋದಕ್ಕೆ ಹೋದಾಗ ಅವರ ಮನೆ ಸುತ್ತಮುತ್ತದಲ್ಲೇ ಕಮಲಮ್ಮ ಮೇಡಮ್ ಅವರಿಗೆ ಮತ್ತು ಮೂಲಮನೆ ಮುದ್ದೇಗೌಡರಿಗೆ ಆಗಿರುತ್ತೆ, ಅವರಿಬ್ಬರು ವೈದ್ಯರ ಸಲಹೆಯನ್ನು ಹೇಗೆ ಸ್ವೀಕಾರ ಮಾಡಿದ್ರು ಮತ್ತು ತಮ್ಮ ಜೀವನದಲ್ಲಿ ಮತ್ತೆ ಕಿಡ್ನಿ ಸ್ಟೋನ್ ಮತ್ತೆ ಮೂತ್ರಪಿಂಡದ ಕಲ್ಲು ಬರದ ಹಾಗೆ ಹೇಗೆ ನಡ್ಕೊಂಡ್ರು ಅಂತ ವಿಚಾರವನ್ನು ತಿಳಿದುಕೊಂಡು ಬಂದು ತಮ್ಮ ಪತಿ ಕೀರ್ತಿಯವರಲ್ಲಿ ಹೇಳ್ತಾರೆ, ನೀವು ಈ ಎರಡು ಆಯ್ಕೆಗಳಲ್ಲಿ ಅಂದರೆ ಕಮಲಮ್ಮ ಮೇಡಮ್ ಅವ್ರ ಥರ ನಡ್ಕೊಳ್ತೀರೋ ಅಥವಾ ಮೂಲೆಮನೆ ಮುದ್ದೇಗೌಡರ ಥರ ನಡ್ಕೊಳ್ತೀರೋ ಅಂತ ಹೇಳಿ ಅವರ ಮುಂದೆ ಆಯ್ಕೆಗಳನ್ನು ಇಡ್ತಾರೆ. ಅದಾದ ತರುವಾಯ ಅವರು ಬಳಸಿದಂತಹ ಅವ್ರಿಗೂ ಕೊಟ್ಟಂತಹ ಸಲಹೆಗಳನ್ನು ಸ್ವೀಕಾರ ಮಾಡಿದಂಥ ಅವರ ಪತಿ ಕೀರ್ತಿಯವರು ಕಿಡ್ನಿ ಸ್ಟೋನ್ನಿಂದ ಮುಕ್ತರಾಗ್ತಾರೆ. ಆ ವಿಚಾರವನ್ನು ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಬನ್ನಿ, ಇಂದಿನ ತರಗತಿಯಲ್ಲಿ ನೇಮಿಚಂದ್ರ ಅವರು ಯಾವೆಲ್ಲ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ಆಯ್ಕೆ ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಾರೆ, ನಮಗೆ ಮನವರಿಕೆ ಮಾಡಿಕೊಡ್ತಾರೆ, ನೋಡೋಣ. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನೇರವಾಗಿ ನೇಮಿಚಂದ್ರ ಅವರೇ ಮಾತಾಡ್ತಾ ಇದ್ದಾರೆ. ಅದೃಷ್ಟ ಆಯ್ಕೆ ಅನ್ನುವಂಥದ್ದು ಏನಾದರೂ ನನಗೆ ನೆನಪಿಗೆ ಬಂದಾಗ ನನಗೆ ಜ್ಞಾಪಕ ಆಗೋದು ಯಾರು ಅಂದರೆ, ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ಯಾರು ಈ ಸೀತಾ ನೋಡೋಣ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು. ಈ ಸೀತಾ ಯಾರು ಅಂತಂದರೆ, ಲೇಖಕಿ ನೇಮಿಚಂದ್ರ ಅವರು ಹೈಸ್ಕೂಲ್ ಪ್ರೌಢಶಾಲೆಯನ್ನು ಓದುವಂಥ ಸಂದರ್ಭದಲ್ಲಿ ಪರಿಚಯವಾದಂಥವಳು ಈ ಸೀತಾ. ಅವಳ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು. ಈ ನೇಮಿಚಂದ್ರ ಮತ್ತು ಈ ಸೀತಾಳ ತಂದೆ ಕಾಲೇಜಿಗೆ ಪ್ರಾಧ್ಯಾಪಕರಾಗಿದ್ದರು. ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ಹಾಗಾಗಿ ಅವರ ಮತ್ತು ನಮ್ಮನೆಯ ಮಧ್ಯೆ ಸ್ನೇಹ ಅನ್ನುವಂಥದ್ದು ಇತ್ತು. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಎಂಥ ಅದ್ಭುತವಾದಂಥ ವಿಚಾರವನ್ನು ನೇಮಿಚಂದ್ರ ಅವರು ಹಂಚ್ಕೋತಾ ಇದ್ದಾರೆ. ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ನಮ್ಮಿಬ್ಬರ ಮನೆಯಲ್ಲೂ ಕೂಡ ಇಬ್ಬರ ತಂದೆಯಂದರು ಪ್ರಾಧ್ಯಾಪಕರಾಗಿರೋ ಕಾರಣಕ್ಕೆ, ಕಾಲೇಜಿನ ಪ್ರಾಧ್ಯಾಪಕರಾಗಿರೋ ಕಾರಣಕ್ಕೆ ಮತ್ತು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಆಲೋಚನೆ ಮಾಡುವಂತಹ ಜೀವನ ಕ್ರಮವನ್ನು ಇಟ್ಕೊಂಡಿರೋ ಕಾರಣಕ್ಕೆ ಆ ಹೆಣ್ಣು ಮಕ್ಕಳಾದ್ರೂ ಕೂಡ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದಂಥ ಅಪ್ಪಂದಿರು ಅಂತ ಹೇಳ್ತಾ ಇದ್ದಾರೆ. ಈಗಿನ ಕಾಲಕ್ಕಾದ್ರೂ ಕೂಡ ಹೆಣ್ಣು ಮಕ್ಕಳನ್ನು ಎಷ್ಟು ಬೇಕಾದರೂ ಅಷ್ಟನ್ನು ಓದಿಸುವಂತಹ ವ್ಯವಸ್ಥೆ ಅಥವಾ ಪರಿಸ್ಥಿತಿ ಈಗಿನ ಕಾಲಕ್ಕೂ ಅಷ್ಟು 100ಕ್ಕೆ 100ರಷ್ಟು ಇದೆ ಅಂತ ನಾನೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ನೀನು ಓದಿ ಸಾಕು ಮದುವೆ ಆಗು ಅನ್ನುವಂತಹ ಜನಗಳು ಹೆಚ್ಚಿದ್ದಾರೆ. ನೀನು ಎಷ್ಟು ಬೇಕಾದರೂ ಓದು ಅನ್ನುವಂತಹ ಅಪ್ಪ ಅಮ್ಮ ಈಗಿನ ಕಾಲಕ್ಕೂ ತುಂಬ ಕಡಿಮೆ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಆದರೆ ಇಲ್ಲಿ ನೇಮಿಚಂದ್ರ ಅವರ ಬದುಕಿನ ಪರಿಸ್ಥಿತಿಯಲ್ಲಿ ಮತ್ತು ಈ ಕಥೆಯ ಸಂದರ್ಭದಲ್ಲಿ ಅಥವಾ ಈ ಘಟನೆಯ ಸಂದರ್ಭದಲ್ಲಿ ಎಷ್ಟು ಬೇಕಾದರೂ ಓದಿಸುವಂಥ ಅಪ್ಪಂದಿರು ನೇಮಿಚಂದ್ರ ಮತ್ತು ಸೀತಾಳಿಗೆ ಸಿಕ್ಕಿದ್ರು. ಹಾಗಿದ್ದಾಗಿನೂ ಸೀತಾ ಏನು ಮಾಡಿದ್ಲು ನೋಡೋಣ. ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು. ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಹೈಸ್ಕೂಲಿನಲ್ಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. ಹೈಸ್ಕೂಲಿನಲ್ಲೇ ಇಂಜಿನಿಯರ್ ಆಗಬೇಕು ಅಂತೇಳಿ ಹಠ ತೊಟ್ಟು ಓದೋದಕ್ಕೆ ನಿಂತ್ಕೊಂಡ್ರು ನೇಮಿಚಂದ್ರ ಅವರು. ಹಾಗೆ ಅವರು ಇಂಜಿನಿಯರ್ ಆದರೂ ಕೂಡ ಹಾಗೆ ಎಳೆ ವಯಸ್ಸಿನಲ್ಲೇ ಇಂಥದ್ದಾಗಬೇಕು ನಾನು ಅನ್ನುವಂತಹ ಹಠವನ್ನು ಹಿಡಿದು ಆಸೆಯನ್ನು ಇಟ್ಕೊಂಡು ಕನಸನ್ನು ಇಟ್ಕೊಂಡು ಓದಿದ್ದೇ ಆದರೆ
ಖಂಡಿತವಾಗೂ ನಮ್ಮ ಗುರಿಯನ್ನು ನಾವು ತಲುಪೇ ತಲುಪ್ತೀವಿ. ಆ ಕಾರಣಕ್ಕೇನೆ ಕನಸುಗಳನ್ನು ಇಟ್ಕೋಬೇಕು ಅಂತ ಹೇಳೋದು. ಏನಾದರೂ ಆಗ್ತೀನಿ, ಇಂಥದ್ದೊಂದು ಮಾಡ್ತೀನಿ ಅನ್ನುವಂಥ ಆಟವನ್ನು ಇಟ್ಕೋಬೇಕು, ಕನಸನ್ನು ಇಟ್ಕೊಳ್ಬೇಕು. ಹಾಗೆ ನೇಮಿಚಂದ್ರ ಅವರು ಇಂಜಿನಿಯರ್ ಆಗ್ತೀನಿ ಅಂತೇಳಿ ಕನಸನ್ನು ಇಟ್ಕೊಂಡು ಓದೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಡಿ, ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ. ಸೀತ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. ಗೆಳತಿನೇ, ಅಯ್ಯೋ ನನ್ನ ಓರೆಗೆ ಗೆಳತಿ ಇಂಜಿನಿಯರ್ ಆಗಬೇಕು ಅಂತ ಹಠ ತೊಟ್ಟಿದ್ದಾಳಪ್ಪ, ನಾನು ಹಾಗೆ ಆಗಬೇಕು ಅಂತಲೋ ಅಥವಾ ಅದಕ್ಕಿಂತಲೋ ಮಿಗಿಲಾಗಬೇಕು ಅಂತಲೋ ಅಥವಾ ಇನ್ನೇನು ಆಗಬೇಕು ಅಂತಲೋ ಯೋಚನೆ ಮಾಡಲಿಲ್ಲ ಸೀತ. ಗೊತ್ತಾಯ್ತಾ, ಅವಳು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಬಹಳ ಬೇಸರ ತರಿಸುವಂಥ ದಾರಿಯಾಗಿತ್ತು. ಏನು ಮಾಡ್ಕೊಂಡ್ಳು, SSLC ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. SSLC ಎಲ್ಲ ವಿಷಯದಲ್ಲೂ ಅಂದರೆ ವಾಶ್ ಔಟ್ ಅಂತ ನೀವು ಕರಿತೀರಲ್ಲ ನಿಮ್ಮ ಭಾಷೆನಲ್ಲಿ, ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಫೇಲ್ ಆಗೋದ್ಲು. SSLC ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲ್ಲ. ಸರಿ, ಏನು ಆಗಿದ್ದಾಗೋಯ್ತು, ಫೇಲ್ ಆಗೋದೆ, ಮತ್ತೊಂದ್ಸರಿ ಕಟ್ಟಿ ಪಾಸ್ ಮಾಡ್ಕೊಂಬಿಡೋಣಪ್ಪ ನಾನು ಅನ್ನುವಂತಹ ಯೋಚನೆನೂ ಮಾಡಲಿಲ್ಲ ಸೀತ. ಏನಾಯಿತು, ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ಟು ಸಿನಿಮಾ ಎಂದು ಸುತ್ತುವಳು. ಕಟ್ಟೋದಕ್ಕೋಗ್ಲಿಲ್ಲ, SSLC ನಾನು ಫೇಲ್ ಆಗೋದೆ, ಅಯ್ಯಪ್ಪ ಇದೇನಿದು ಅಂತೇಳಿ ಬೇಸರ ಮಾಡ್ಕೊಳ್ಳಿಲ್ಲ. ಅವಳು ಬೇಸರ ಮಾಡ್ಕೊಳ್ಳಿಲ್ಲ, ಮತ್ತೆ ಕಟ್ಟುವ ಪ್ರಯತ್ನ ಮಾಡಲಿಲ್ಲ ಅವಳು. ಆ ಕಾರಣಕ್ಕೆ ಅವಳು ಏನು ಮಾಡಿದ್ಲು ಅಂತಂದರೆ, ಆ ಬೇಸರವನ್ನು ಅವಳಿಗೆ ಮನೇಲಿ ಇಟ್ಕೊಂಡು ಬೇಸರ ಆಗುತ್ತೆ ಅಂತಂದ್ಬಿಟ್ಟು ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ಟು ಸಿನಿಮಾ ಅಂತ ಸುತ್ತಿದ್ಲು ಯಾವಾಗಲೂ. ಎಷ್ಟು ಜನ ಹೆಣ್ಮಕ್ಳಿಗೆ ರೀ ಅವಕಾಶ ಸಿಕ್ಕುತ್ತೆ ಓದಿಸುವಂಥದ್ದು, ಆದರೆ ಸೀತ ಆ ಅವಕಾಶವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ. ವರ್ಷಗಳು ಉರುಳಿದವು, ಅವಳಾಗೆ ಕಾಲ ಕಳೆದ್ಬಿಟ್ಲು ಸೀತೆ. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ, ನಾನು ಅಂದರೆ ಇಲ್ಲಿ ನೇಮಿಚಂದ್ರ ಅವರು. ವರ್ಷಗಳು ಉರುಳಿದವು, ಓದು ಆಯಿತು, ಆ ಓದಿಗೋಸ್ಕರನೇ ಬೆಂಗಳೂರಿಗೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದರು ಸಂಶೋಧನೆಗೆ ಅಂತೇಳಿ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಅಷ್ಟೊತ್ತಿಗಾಗಲೇ ಸೀತೆ ಓದ್ತಿರ್ಲಿಲ್ವಲ್ಲ, ಇನ್ನೇನು ಮಾಡೋದು, ಮದುವೆ ಮಾಡೋದು ಅಪ್ಪ ಅಮ್ಮ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಸೀತಾ ತುಂಬ ಸುಂದರವಾದ ಹುಡುಗಿ, ಸೀತಾ ತುಂಬ ಸುಂದರವಾದಂಥ ಹುಡುಗಿನೇ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಅವಳು ಸುಂದರಿನೇ ಆಗಿರಬಹುದು, ಆದರೆ ಈಗಿನ ಕಾಲದಲ್ಲಿ ಮದುವೆ ಆಗುವಂಥ ಗಂಡು ಮಕ್ಕಳು ಕನಿಷ್ಠ ಪಕ್ಷ ಹುಡುಗಿ ಒಂದು ಡಿಗ್ರಿನಾದ್ರೂ ಓದಿರಬೇಡವೇನ್ರಿ ಅಂತೇಳಿ ನಿರೀಕ್ಷೆ ಮಾಡ್ತಾರೆ. ಅವ್ರ ನಿರೀಕ್ಷೆ ಏನು ತಪ್ಪಲ್ಲ, ಆದರೆ ಇವಳು ಡಿಗ್ರಿಯನ್ನು ಮಾಡ್ಕೊಂಡಿರಲಿಲ್ಲ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಸೀತಾ ತುಂಬ ಸುಂದರವಾದ ಹುಡುಗಿ, ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಇವಳು ತುಂಬ ಚೆನ್ನಾಗಿ ಓದಿದ್ರೆ ಇವಳ ಓದಿಗೆ ತಕ್ಕಂತೆ ಹುಡುಗನನ್ನು ಹುಡುಕ್ಬೋದಿತ್ತು. ಈಗ ಇವಳೇ ಓದಿಲ್ಲ ಏನೂ, ಹಾಗೆ ಚೆನ್ನಾಗಿ ಓದಿಕೊಂಡು ಕೈ ತುಂಬ ಸಂಬಳ ತರುವಂಥ ಹುಡುಗನನ್ನು ಹುಡ್ಕೋದಕ್ಕೆ ಕಷ್ಟ ಆಯಿತು. ಹಾಗೆ ಚೆನ್ನಾಗಿ ಓದಿ ಕೈ ತುಂಬ ಸಂಬಳ ತರುವಂಥ ಹುಡುಗ ಕನಿಷ್ಠ ಪಕ್ಷ ಒಂದು ಡಿಗ್ರಿನಾದರೂ ಮಾಡಿರುವಂಥ ಹುಡುಗಿ ತೋರಿಸ್ರಿ ಅಂತೇಳಿ ನಿರಾಕರಿಸ್ತಿದ್ದ. ಆ ಕಾರಣಕ್ಕೆ ಸುಮಾರಾಗಿ ಓದ್ಕೊಂಡಿರುವಂತಹ ಒಂದು ಹುಡುಗ ಸಿಕ್ತಾ ಅವಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಏನಾಗುತ್ತೆ ಮುಂದಕ್ಕೆ ನೋಡೋಣ. ಏನಾಯಿತು ಸೀತಾ ಅವಳ ಜೀವನ? ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಮದುವೆ ಆಯಿತು ಸರಿ, ಆದರೆ ಆ ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಏನೇನು ಹೇಳ್ತಿದ್ಲು ಅಂದರೆ, ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, 100 ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರ್ತಿದ್ದರು. ಯಾಕಂದರೆ ಬೆಂಗಳೂರಿಗೆ ಮದುವೆ ಆಗಿದ್ದು, ಬೆಂಗಳೂರಲ್ಲಿ ಬಂದಿದ್ದು, ಬೆಂಗಳೂರಿಗೆ ಮದುವೆ ಆಗಿ ಅಲ್ಲೇ ವಾಸ ಮಾಡ್ತಾ ಇದ್ಲು ಅವಳು, ಪಾಪ ಬೆಂಗಳೂರು ಹುಡುಗನ್ನ ಅವಳು ಮದುವೆ ಆಗಿದ್ದು. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ, ಗಂಡನ ಮನೆಗೆ ಹೊಂದ್ಕೊಳ್ಳಲಿಲ್ಲ ಅವಳು. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, ಅಪ್ಪನ ಮನೆ ನೆನೆಸ್ಕೊಂಡು. ಅನೇಕ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಈಗಲೂ ಬದುಕ್ತಾ ಇದ್ದಾರೆ. ಅಪ್ಪನ ಮನೆಯಲ್ಲಿ ಬೆಳೆದಂಥ ವೈಭವವನ್ನು ಗಂಡನ ಮನೆಯಲ್ಲೂ ನಿರೀಕ್ಷೆ ಮಾಡ್ತಾ ಅವರ ಬದುಕನ್ನು ಅಸುಂದರ ಮಾಡಿಕೊಂಡಿರುವಂಥ ಎಷ್ಟೋ ನಿದರ್ಶನಗಳಿದ್ದಾವೆ. ನೋಡಿ, 100 ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು. 100 ದೂರನ್ನು ಹಿಡ್ಕೊಂಡು, ಅಯ್ಯೋ ಅದು ಸರಿಲ್ಲ ಕಣೆ, ಇದು ಸರಿಲ್ಲ ಕಣೆ ಅಂತೇಳ್ಬಿಟ್ಟು ಗೆಳತಿಯ ಹತ್ರ ದೂರನ್ನು ಒಪ್ಸೋದಕ್ಕೆ ಬರ್ತಾ ಇರ್ಲು. ಮತ್ತು ನೇಮಿಚಂದ್ರ ಅವ್ರು ಏನು ಕಳಿಸ್ತಿದ್ರು, ಏನು ಹೇಳಿ ಕಳಿಸ್ತಿದ್ರು, ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ,
ಒಬ್ಬ ಗೆಳತಿ ಆದವಳು ಹೀಗೆ ಹೇಳಬೇಕಾಗಿರೋದು. ಏ ಅಲ್ಲ ಕಡೆ ನಿನ್ ಸುಮ್ಮನೆ ಕುತ್ಕೊಂಬೇಡ, ಎಸ್ ಎಸ್ ಎಲ್ ಸಿ ಮತ್ತೆ ಕಟ್ಟು, ತೊಂದರೆ ಏನಿಲ್ಲ, ನೀನು ಪಾಸ್ ಆಗ್ಬೋದು ಓದಿದ್ರೆ, ಟೈಪಿಂಗ್ ಏನಾದರೂ ಕಲಿ, ಅದು ಇದು ಮಾಡು ಅಂತೇಳಿ ಹೇಳ್ಕೊಳ್ತಾ ಇದ್ಲು. ಇನ್ನು ಕೆಲವ್ರು ಇರ್ತಾರೆ ಗೆಳತಿಯರು, ಅಯ್ಯೋ ಹೌದೇನೇ ನಿನ್ನ ಗಂಡ ಹಂಗೇನೆ, ಏ ಪ್ರಯೋಜನ ಇಲ್ಲ ಕಣೆ, ಡೈವರ್ಸ್ ಕೊಟ್ಬಿಡೆ ಅಂತನೋ, ಅಥವಾ ಬೇರೆ ಮದುವೆ ಮಾಡ್ತಾರೆ ನಿಮ್ಮ ಮನೆಗೆ ಒಟ್ಟಾಗೆ ತವ್ರ ಮನೆಗೆ ಅಂತಲೋ ಹೇಳ್ಕೊಡುವಂತಹ ಅವಿವೇಕಿ ಗೆಳತಿಯರೇ ಹೆಚ್ಚು ಈಗಿನ ಕಾಲದಲ್ಲಿ. ಹಾಗಿದ್ದಾಗ ನಿಜವಾಗ್ಲೂ ಮಾದರಿಯಾದಂಥ ಗೆಳತಿ ನಮ್ಮ ನೇಮಿಚಂದ್ರ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಸುಮ್ಮನೆ ದೂರು ಹೇಳುತ್ತಾ ಕೂರುವ ಬದಲು ನೀನೇನಾದರೂ ಮಾಡು, ಎಸ್ ಎಸ್ ಎಲ್ ಸಿ ಕಟ್ಟು, ಟೈಪಿಂಗ್ ಏನಾದರೂ ಕಲಿ, ನೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು. ನೂರು ದಾರಿಗಳಿದ್ರೂ ನೂರು ಅವಕಾಶವಿದ್ರೂ ಕೂಡ ಅವಳಿಗೆ ಅಯ್ಯೋ ಇದೆಲ್ಲ ತುಂಬ ಕಷ್ಟ ರೀ, ಈಗ ಆಗುತ್ತಾ ಆಗಲೇ ಆಗಲಿಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಂಥ ಸೀತಾಗೆ ಅವೆಲ್ಲವೂ ಕೂಡ ಕಷ್ಟದ ದಾರಿಯಾಗಿತ್ತು, ತ್ವರಿತವಾಗಿ ಮುಗಿದೋಗ್ತಿರ್ಲಿಲ್ಲ. ನೋಡಿ, ತಟ್ಟನೆ ಎಲ್ಲ ಸರಿಯೋಗಿ ಬಿಡಬೇಕು ಎಂದು ಬಯಸ್ತಿದ್ದಳು, ತಕ್ಷಣ ಎಲ್ಲ ಆಗೋಗ್ಬಿಡ್ಬೇಕು ಅಂತನ್ಬಿಟ್ಟು ಅವಳು ಬಯಸ್ತಾ ಇದ್ಲು. ಸೀತಾ ಏನಾಗುತ್ತೆ ಮುಂದೆ, ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ, ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ, ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಸೀತಾಳ ಮನಸ್ಥಿತಿ ಮತ್ತು ಆಸಕ್ತಿ ಹೇಗಿತ್ತು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಅಂತ ಅವಳು ಬಲವಾಗಿ ನಂಬ್ಕೊಂಡಿದ್ಲು ಸೀತಾ. ಅರೆ ನಾನ್ಯಾಕ್ರಿ ಕೆಲಸ ಮಾಡಬೇಕು, ಕೈ ತುಂಬ ಸಂಪಾದಿಸಿ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ಗಂಡನ ಕರ್ತವ್ಯ ಅಂತೇಳಿ. ಅದು ಸತ್ಯ, ಸತ್ಯ ಕೂಡ ಹೌದು, ಹೌದು, ಗಂಡನೇ ಜವಾಬ್ದಾರಿಯುತವಾಗಿ ಹೋಗಿ ಕೆಲಸ ಮಾಡಿ ಹೆಂಡತಿಯನ್ನು ತಾನು ಕಟ್ಕೊಂಡು ಬಂದಿರುವಂಥ ಹೆಂಡತಿಯನ್ನು ಸುಖವಾಗಿ ಇಟ್ಟುಕೊಳ್ಬೇಕಾಗಿರುವಂಥ ಕರ್ತವ್ಯ ಸರಿ. ಆದರೆ ಈಗಿನ ಕಾಲಕ್ಕೆ, ಈಗಿನ ಕಾಲಧರ್ಮಕ್ಕೆ, ಈಗಿನ ಮನೋಧರ್ಮಕ್ಕೆ ಗಂಡನೊಬ್ಬನ ಸಂಬಳದಿಂದಲೇ ಇವರ ಐಷಾರಾಮಿ ಜೀವನವನ್ನು ತೂಗಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಲೋ, ಸಮಾಜದಲ್ಲಿ ನೆರೆಹೊರೆಯವರ ಸಮಕ್ಕೆ ಬದುಕಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿದ್ದಾಗ ಹೆಂಡತಿಯೂ ಕೂಡ ಕೈ ಜೋಡಿಸಬೇಕಾಗುತ್ತದೆ. ಅಂಥ ಸಂದರ್ಭದಲ್ಲಿ ಮಾತ್ರ ಸಂಸಾರ ಅನ್ನುವಂಥದ್ದು ಚಿರಕಾಲವಾಗಿರೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಮುರಿದು ಬೀಳುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಗಂಡ ಒಬ್ಬರೇ ಕೆಲಸ ಮಾಡಲಿ, ಅವನೊಬ್ಬರೇ ದುಡ್ಡು ತಗೊಂಬರಲಿ ಅನ್ನೋದು ಅನ್ನುವಂಥ ಕಾಲ ಹೊರಟೋಗಿದೆ. ಈಗ ಈಗ ಗಂಡ ಹೆಂಡತಿ ಇಬ್ಬರೂ ಸಂಪಾದನೆ ಮಾಡಿದ್ರು ಕೂಡ ಬದುಕೋದಕ್ಕೆ ಕಷ್ಟ ಆಗಿರುವಂಥ ಕಾಲಗಳಿದ್ದಾವೆ. ಈಗ ಬೆಲೆ ಏರಿಕೆ, ಅದು ಇದು ಮನೆ ಅಂತ ಅಂದ್ಬಿಟ್ಟು ಏನೇನೋ ಇರ್ತಾವಲ್ಲ ಪಜೀತಿ, ಅವುಗಳನ್ನೆಲ್ಲ ಸರಿದುಗುಸ್ಕೊಂಡು ಹೋಗಬೇಕು ಅಂತಂದರೆ ಗಂಡ ಹೆಂಡತಿಯರು ಇಬ್ಬರೂ ಕೂಡ ದುಡಿಬೇಕಾದಂಥ ಅನಿವಾರ್ಯತೆ ಇದೆ. ನೋಡಿ, ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಅಂದರೆ ತನ್ನ ಗಂಡನಿಗೋಸ್ಕರ, ತನ್ನ ಸಂಸಾರಕ್ಕೋಸ್ಕರ ನಾನು ದುಡಿಬೇಕು, ಏನಾದರೂ ಮಾಡಬೇಕು ಅಂತೇಳಿ ಒಂದು ಪುಟ್ಟ ಸಹಾಯವನ್ನು ಅಥವಾ ಪುಟ್ಟ ನಿರ್ಧಾರವನ್ನು ಮಾಡುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರಲಿಲ್ಲ. ಅವಳು ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ತನ್ನ ಕಿರುಬೆರಳನ್ನು ಎತ್ತಲು ಅಂತಂದರೆ ಪುಟ್ಟ ಸಹಾಯವನ್ನು ಅಥವಾ ಗಂಡನ ಸಂಸಾರಕ್ಕೆ ಅಥವಾ ತನ್ನ ಸಂಸಾರಕ್ಕೆ ಉಪಯೋಗ ಆಗುವ ಹಾಗೆ ಯಾವುದಾದ್ರು ಕೆಲಸಕ್ಕೆ ಸೇರ್ಕೊಳ್ಳೋದ ಮತ್ತೊಂದ ಮಗದಂದ ಮಾಡ್ತಿರ್ಲಿಲ್ಲ ಅವಳು ಅಂತ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಹೋಗ್ಲಿ, ಆಸೆ ಏನಾದರೂ ಮಿತಿಯಾಗಿ ಇಟ್ಕೊಂಡಿದ್ಲ ಇಲ್ಲ ಅಂತ, ಇರುವುದು ಆಕೆಗೆ ಸಾಲ್ತಿರ್ಲಿಲ್ಲ, ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಇರೋದು ಆಕೆಗೆ ಸಾಕಾಗ್ತಾ ಇರಲಿಲ್ಲ, ಬೇಕು ಅನ್ನುವಂಥದ್ದನ್ನ ದುಡಿದು ಗಳಿಸೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಕಾಲ ಸರಿಯಿತು, ಹೀಗೆ ಸಮಯ ಆಯಿತು, ನನ್ನ ಸಂಶೋಧನೆಗೆ ಮುಗಿದು, ನನ್ನ ಸಂಶೋಧನೆ ಮುಗಿದು, ನನ್ನ ಸಂಶೋಧನೆ ಮುಗಿದು, ಕೆಲಸ ಹಿಡಿದೆ ಅಂದರೆ ಹಿಡಿದಿದ್ದೆ ಸಂಶೋಧನೆಯನ್ನು ಮುಗಿಸಿ ನೇಮಿಚಂದ್ರ ಅವರು ಕೆಲಸ ಇಟ್ಕೊಂಡಿದ್ರು ಅಂದರೆ ಕೆಲಸಕ್ಕೆ ಸೇರಿದ್ರು ಅಂತ ಅರ್ಥ. ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟ್ ಕೊಂಡಿದ್ದೆ. ಬೆಂಗಳೂರಿನಲ್ಲಿ ಇದೆ ಪಜೀತಿ, ಬಾಡಿಗೆ ಮನೆ, ಬಾಡಿಗೆ ಮನೆ, ಬಾಡಿಗೆ ಮನೆ, ಬಾಡಿಗೆ ಮನೆಗಳ ಮಾಲೀಕರು ಕೊಡುವಂಥ ಕಿರುಕುಳ, ಅಕ್ಕಪಕ್ಕದವ್ರು ಕೊಡುವಂಥ ಕಿರುಕುಳ, ಇವುಗಳನ್ನೆಲ್ಲ ಸಹಿಸಿ ಬೇಸರ ಆಗೋಗಿತ್ತು, ರೋಸಿ ಹೋಗಿದ್ರು. ಆ ಕಾರಣಕ್ಕೆ ಅವರು ಬ್ಯಾಂಕ್ನಲ್ಲಿ ಸಾಲ ತೆಗೆದು ನೇಮಿಚಂದ್ರ ಅವರು ಒಂದು ಫ್ಲಾಟನ್ನು ಕೊಂಡುಕೊಂಡಿದ್ರು ಅಂತ. ನೋಡಿ, ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟ್ ಕೊಂಡಿದ್ದೆ. ಒಂದು ದಿನ ಮನೆಗೆ ಬಂದ ಸೀತಾ, ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಅಲುಬಿದಳು. ಫ್ಲಾಟ್ಗೆ ಬಂದಾಗ ಆ ಸೀತಾ ಹೇಳಿದ್ಲು, ಏ ನೀನು ಬಿಡೆ ತುಂಬ ಅದೃಷ್ಟವಂತೆ, ಹಾ ಸ್ವಂತ ಫ್ಲಾಟು ಕೊಂಡ್ಕೊಂಡ್ಬಿಟ್ಟಿದ್ಯಾ, ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡಿದ್ಯಾ, ಕೈ ತುಂಬ ಸಂಬಳ ಬರುತ್ತೆ, ಏ ನೀನು ಬಿಡೆ ಅದೃಷ್ಟವಂತೆ ಅಂತ ಹೇಳಿ ನೇಮಿಚಂದ್ರ ಅವರನ್ನು ಸೀತಾ ಹೇಳಿದ್ಲು. ಅದಕ್ಕೆ ನೇಮಿಚಂದ್ರ ಅವರ ಪ್ರತ್ಯುತ್ತರ ಏನಾಗಿತ್ತು ನೋಡೋಣ. ಖಂಡಿತ ನಾನು ಅದೃಷ್ಟವಂತ ಕಣೆ, ಅವ್ರು ಹೇಳ್ತಾ ಇದ್ದಾರೆ, ಖಂಡಿತ ನಾನು ಅದೃಷ್ಟವಂತ ಕಣೆ. ಹೇಗೆ ಅಂತಂದರೆ, ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತೆ ಹೇಳು? ತುಂಬ ಮಾರ್ಮಿಕವಾದಂಥ ಪ್ರಶ್ನೆ ಇದು.
ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು. ಹೌದು ಕಡೆ, ನಾನು ತುಂಬಾ ಅದೃಷ್ಟವಂತೆ. ಯಾಕೆ ಗೊತ್ತಾ, ನಮ್ಮ ಭಾರತದಲ್ಲಿ, ನಮ್ಮ ಭಾರತದಂತಹ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸುವುದೇ ಒಂದು ದೊಡ್ಡ ಪವಾಡ. ಹಾಗಿದ್ದಂತಹ ಸಂದರ್ಭದಲ್ಲಿ ಮನೆಯಿಂದ ಆಚೆ ಹೋಗಬಾರದು, ಮೈನೆರೆದಂತ ಹೆಣ್ಣು ಮಕ್ಕಳು, ದೊಡ್ಡವಳಾದಂತ ಹೆಣ್ಣು ಮಕ್ಕಳು ಆಚೆಗೆ ಕಾಲಿಡಬಾರದು ಅನ್ನುವಂತ ಸ್ಥಿತಿಲಿ ಇರುವಂತಹ ಈ ದೇಶ, ಅಂತ ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸಿ ಶಾಲೆ ಹೊಸೋದು, ಕಾಲೇಜ್ ಹೊಸೋದು ಅನ್ನುವಂಥದ್ದೆಲ್ಲ ಬಹಳ ದೂರದ ಮಾತಾಗಿತ್ತು. ಬಹಳ ಈಗೊಂದು ಸ್ವಲ್ಪ ಅದೆಲ್ಲ ಸುಸ್ಥಿತಿಗೆ ಬಂದಿರಬಹುದು, ಆದ್ರೆ ಸಂಪೂರ್ಣವಾಗಿ ಅಲ್ಲ. ಎಲ್ಲರೂ ಕೂಡ ಹೆಣ್ಣು ಮಕ್ಕಳನ್ನ ಸೆರ್ಗಲ್ಲಿ ಕಟ್ಕೊಂಡಂತ ಕೆಂಡ ಅಂತೇಳಿ ಭಾವಿಸ್ಕೊತಾ ಇದ್ದಾರೆ. ಆ ಕಾರಣಕ್ಕೆ ಓದಿಸುವಂತ ಅಪ್ಪ ಅಮ್ಮಂದ್ರು ತೀರಾ ಕಡಿಮೆನೆ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು. ಎಷ್ಟೋ ಹೆಣ್ಣು ಮಕ್ಕಳು ಓದಿನಿಂದ ವಂಚಿತರಾಗಿರೋರು ಇದ್ದಾರೆ, ತುಂಬಾ ಜನ ಇದ್ದಾರೆ. ತಮ್ಮ ಆಸೆ ಆಕಾಂಕ್ಷೆಗಳನ್ನ ಅದಿಮಿಕೊಂಡು ಹಾಗೇ ಜೀವನವನ್ನ ನಡೆಸಿ ಆಗಿ ಹೋಗಿದ್ದಾರೆ ಕೂಡ. ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಅವಳೆಲ್ಲ ನೀನ್ ತುಂಬಾ ಅದೃಷ್ಟವಂತ ಬಿಡೆ ಅಂತ ಸೀತಾ ಹೇಳದ್ಲಲ್ಲ, ಅದಕ್ಕೆ ನಾನು ಹೌದು ನಾನು ಯಾವ್ಯಾವ ಅದೃಷ್ಟ ಪಡ್ಕೊಂಡಿದ್ದೆ ಅಂತ ಹೇಳ್ತಾ ಇರೋದು. ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಯಾಕೆ ಅಂತಂದ್ರೆ, ಮನೇಲಿ ಎಲ್ಲರೂ ವಿದ್ಯಾವಂತರೇ ಆಗಿದ್ರೆ ಅಯ್ಯೋ ನಮ್ಗೆ ಹುಟ್ಟುವಂತ ಕೂಸು ಕೂಡ, ಮಗು ಕೂಡ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಪಡೀಲಿ ಅಂತ ಯೋಚನೆ ಮಾಡ್ತಾರೆ, ಆಯ್ತಾ. ಆಮೇಲೆ ಆ ವಿದ್ಯಾಭ್ಯಾಸವನ್ನ ಪಡೆಯುವಾಗ ಆಗುವಂತ ಯಾವ ಅವಘಡಗಳನ್ನು ಅವ್ರು ಯೋಚನೆ ಮಾಡೋದಿಲ್ಲ, ಅವುಗಳನ್ನೆಲ್ಲ ನಿಭಾಯಿಸುವಂತ ಶಕ್ತಿಯನ್ನ ಆ ಮಗುಗೆ ಕೊಟ್ರೆ ಆಯ್ತು ಬಿಡು ಅಂತ ಹೇಳಿ ಬಹಳ ಏನು ಧನಾತ್ಮಕವಾಗಿ ಯೋಚನೆ ಮಾಡಿ ಮಗುವನ್ನ ಶಾಲೆಗೆ ಕಳಿಸುವ, ಕಾಲೇಜಿಗೆ ಕಳಿಸುವಂತ ಯೋಚನೆಯನ್ನ ಮಾಡ್ತಾರೆ. ಈ ವಿದ್ಯಾವಂತರಾಗಿದ್ರೆ ಮಾತ್ರ, ಆಗಿಲ್ಲದೆ ಇದ್ರೆ, ಅನಕ್ಷರಸ್ಥ ಕುಟುಂಬದಲ್ಲಿ ಹುಟ್ಟಿದಿದ್ರೆ, ನಾವ್ ಹೇಗಿದ್ದೀವೋ ಹಾಗೆ ನಮ್ಮ ಮಕ್ಕಳು ಇರ್ಲಿ, ನಾವು ಮಾಡಿದ್ನೆ ನಮ್ಮ ಮಕ್ಕಳು ಮುಂದಕ್ಕೆ ಮಾಡ್ತವೆ ಅಂತ ಹೇಳಿ ಸುಮ್ಮನಾಗಿ ಹೋಗ್ತಿದ್ರು. ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ರೇಮಿಚಂದ್ರ ಅವರು, ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆಯ್ತಾ, ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ನಲ್ಲ, ಅದು ನನ್ನ ಅದೃಷ್ಟ. ಹಾಗೇನೆ ಎಷ್ಟು ಬೇಕಾದರೂ ಓದಿಸ್ತೀನಿ, ಓದು ಮಗಳೇ ಅನ್ನುವಂತ ಅಪ್ಪ ಸಿಕ್ಕಿದ್ರಲ್ಲ ನನಗೆ, ಅದು ಕಣೆ ನನ್ನ ಅದೃಷ್ಟ ಅಂತ. ಆದರೆ ಉಚ್ಚಿ ನೋಡಿ, ಆದರೆ ಉಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ, ನೇಮಿಚಂದ್ರ ಅವ್ರು ಹೇಳಿದ್ರು. ಅಲ್ಲಪ್ಪ, ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅನ್ನುವಂತ ಅಪ್ಪ ಸಿಕ್ಕಿದ್ರಲ್ಲ, ಅದು ನನ್ನ ಅದೃಷ್ಟ. ಏ ಸೀತಾ, ಆದರೆ ನಿಮ್ಮಪ್ಪನು ಹಾಗೆ ಅಂದ್ರಲ್ಲೇ, ಎಷ್ಟು ಬೇಕಾದರೂ ಓದಕಂದ ಓದಿಸ್ತೀನಿ ಅಂದ್ರಲ್ಲೇ, ನೀನೇ ಓದಿಲ್ವಲ್ಲೇ ಉಚ್ಚಿ ಅಂತ ಹೇಳಿ ಅವಳ ಬಾಲ್ಯದ ದಿನಗಳನ್ನು ನೆನಪು ಮಾಡಿದಾಗ ಅವಳಿಗೆ ಅವಳ ತಪ್ಪಿನ ಅರಿವಾಯ್ತೋ ಏನೋ ನೋಡಿ. ಆದರೆ ಉಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ, ಅವಳಿಗೆ ಆ ಹೇಳಿಕೆ ಸರಿ ಕಾಣಲಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಅವಳು ತಪ್ಪನ್ನ ಅವಳು ಒಪ್ಪಳೋದಕ್ಕೆ ಸಿದ್ಧ ಇಲ್ಲ ಸೀತಾ ಪಪ್ಪ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು, ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣ್ತಾ ಇತ್ತು. ಅಂದ್ರೆ ಸ್ವಪ್ರಯತ್ನದಲ್ಲಿ ನಂಬಿಕೆನೇ ಇಲ್ಲ ಅಂತ. ಯಾವಾಗ್ಲೂ ಸ್ವಪ್ರಯತ್ನವನ್ನ ಮಾಡಿದ್ದೇ ಆದರೆ ಖಂಡಿತವಾಗೂ ನಮ್ಮ ಯಶಸ್ಸು ನಮ್ಮ ಕೈ ಸೇರೇ ಸೇರುತ್ತೆ. ನಾನು ಮೊದಲನೇ ತರಗತಿಯಲ್ಲಿ ಮಾತಾಡಿದೆ, ನಮ್ಮ ಪ್ರಯತ್ನ 99 ಭಾಗ ಇದ್ರೆ ಅದೃಷ್ಟ ಅನ್ನುವಂಥದ್ದು ಕೇವಲ ಒಂದೇ ಒಂದು ಭಾಗ. ಆ ಒಂದು ಭಾಗವನ್ನ ನಂಬಿಕೊಂಡು 99 ಭಾಗವನ್ನ ನೀವು ಮಾಡದೆ ನಿಂತ್ಕೊಬಿಟ್ರೆ ಖಂಡಿತವಾಗ್ಲೂ ಏನನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ, ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು, ತನ್ನದು ಅಣೆಬರಹ ದುರದೃಷ್ಟ ಅಂತ ಅಲುಬಿದಳು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ, ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು. ಅಂದ್ರೆ ಯಾರಿಗೆ ಬದುಕಿನ ಬಗ್ಗೆ ಅಸಮಾಧಾನ ಇರುತ್ತೋ ಅವರ ಬದುಕು ಹೆಚ್ಚು ದಿನ ಉಳಿಯುವುದಿಲ್ಲ ಅಂತ. ಅರೆ, ಏನಾದರೂ ಸಾಧಿಸ್ಬೇಕಲ್ವಾ, ಬದುಕಿನ ಬಗ್ಗೆ ಅಸಮಾಧಾನ ಇತ್ತು, ಈ ಅಸಮಾಧಾನ ಉಂಟಾಗೋದಕ್ಕೆ ನೇರವಾಗಿ ನಾನೇ ಹೊಣೆ ಅನ್ನುವಂಥದ್ದನ್ನು ಕೂಡ ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವರು ಬದುಕು ಖಂಡಿತವಾಗೂ ದುರಂತದಲ್ಲಿಯೇ ಕೊನೆಗೊಳ್ಳುತ್ತೆ. ಹೇಳದ್ಲು ಗೆಳತಿ ನೇಮಿಚಂದ್ರ, ಈ 100 ದೂರನ್ನ ಹುಡುಕಿ ಇದೆ ಏನ ಎತ್ಕೊಂಡು ಬಂದು ಗೆಳತಿ ಹೇಳ್ತಿದ್ಲಲ್ಲ, ಆಯ್ತದ, ಅಯ್ಯೋ ನಮ್ಮ ಮನೆ ಮೈಸೂರಲ್ಲಿ ಹೆಂಗಿತ್ತೆ, ನನ್ನ ಗಂಡನ ಮನೇಲಿ ಅದಿಲ್ಲ ಇದಿಲ್ಲ ಅಂತ ಹೇಳಿ ಹೇಳ್ತಿದ್ದಾಗ ನೇಮಿಚಂದ್ರ ಅವ್ರು ಹೇಳ್ತಿದ್ರಲ್ಲ, ಹೋಗ್ಲಿ ಬಿಡೆ, ಆಯ್ತು ಹಾಗಿದ್ದು ಹಾಗೆ ಹೋಯ್ತು, ನೀನು SSLC ನಮ್ಮ ಮತ್ತೆ ಕಟ್ಟು, ಗೊತ್ತಾಯ್ತಾ, ಟೈಪಿಂಗ್ ಆದರೂ ಸೇರ್ಕೋ, ಆಯ್ತಾ, ಅಗತ್ಯಗಳನ್ನ ಪೂರೈಸ್ಕೊಳ್ಳೋದಕ್ಕೆ ನೀನು ಓದಬೇಕು, ಕೆಲ್ಸಕ್ಕೆ ಸೇರಬೇಕು, ಕೈ ತುಂಬ ಸಂಪಾದನೆ ನೀನು ಮಾಡಿದ್ರೆ ಆವಾಗ ಸರಿ ಹೋಗುತ್ತೆ ನೀನು ಬದುಕು ಅಂತೆಲ್ಲ ಹೇಳ್ದ ಸಲಹೆಯನ್ನ ಕೊಟ್ರೆ ಅವ್ಯಾವನ್ನೂ ಸ್ವೀಕಾರ ಮಾಡಲಿಲ್ಲ. ಅವಳು ಎಲ್ಲವೂ ದಿಢೀರಂತ ಆಗೋಬಿಡಬೇಕು ಅಂತ ಕನಸು ಕಾಣ್ತಿದ್ದವಳು ಪಾಪ ಸೀತಾ.
ಅವಳ ಬದುಕು ಈ ರೀತಿ ಆಗೋಗುತ್ತೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ, ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ತನ್ನದು ಅಣೆಬರಹ ದುರದೃಷ್ಟ ಅಂತ ಹಲುಬಿದಳು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ, ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು. ಅವಳ ಮದುವೆಯ ಬದುಕು ಇತ್ತಲ್ಲ, ಅವಳ ಜೀವನ ಇತ್ತಲ್ಲ, ಅದು ಹೆಚ್ಚು ದಿನ ಉಳಿಲಿಲ್ಲ. ಎಷ್ಟು ದಿನ ಅಂತ ಸಹಿಸ್ಕೊತಾನ್ರಿ ಗಂಡ? ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಅದಿಲ್ಲ ನಿಮ್ಮ ಹತ್ರ, ಇದಿಲ್ಲ ನಮ್ಮ ಮನೆ, ನಿಮ್ಮ ಹತ್ರ ನಮ್ಮ ಅಪ್ಪನ ಮನೇಲಿ ಹಂಗಿತ್ತು ಹಿಂಗಿತ್ತು ಅಂತ ಇದ್ರೆ ಎಷ್ಟು ದಿನ ಕೇಳಿಸ್ಕೊತಾನೆ ಅವನು? ಇಲ್ಲಪ್ಪ ಸರಿ ಅದೆಲ್ಲ ಇಲ್ಲ, ಸರಿ ನನ್ನ ಜೊತೆಗೆ ನೀನು ಕೈ ಜೋಡಿಸಿ ಅಂತ ಕೇಳಿರ್ಬೋದು, ಅಯ್ಯೋ ನಾನು ಕೆಲಸ ಮಾಡಬೇಕಂತ ಹೇಳಿರ್ಬೋದು, ಅಥವಾ ಕೆಲಸ ಮಾಡೋದಕ್ಕೆ ಅವಳು ಏನು ಓದಿದ್ದಾಳೆ. ಈ ರೀತಿ ಎಲ್ಲ ಪ್ರಶ್ನೆಗಳು ಎದುರಾಗಿ ಅವಳ ಬದುಕು ದುರಂತದಲ್ಲಿ ಅಂತ್ಯ ಆಗಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂತಹ ಗದ್ಯ ಕಥನ ಇರಲಿ. ಮುಂದಿನ ತರಗತಿಯಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಈ ಗದ್ಯ ಕಥನದಲ್ಲಿ ನೇಮಿಚಂದ್ರ ಅವರು ಯಾವೆಲ್ಲ ವಿಷಯಗಳನ್ನ ಹೇಳಿ ಆಯ್ಕೆಯೇ ಮುಖ್ಯ ನಮ್ಮ ಜೀವನದಲ್ಲಿ, ಆಯ್ಕೆಯನ್ನು ಮಾಡಿಕೊಳ್ಳಬೇಕಾದ್ರೆ ನಾವು ಎಷ್ಟು ಎಚ್ಚರದಿಂದ ಇರಬೇಕು, ಯಾವ ರೀತಿಯ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡಿದ್ರೆ ನಮ್ಮ ಬದುಕು ತುಂಬ ಸುಂದರವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ, ನೋಡೋಣ ಮುಂದಿನ ತರಗತಿಯಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತೆ ಸಿಗೋಣ, ನಮಸ್ಕಾರ.